ಒಂದೊಂದೇ ಸಂಕಷ್ಟದ ಮೇಲೆ ಸಂಕಷ್ಟಗಳನ್ನ ಈಗ ಈ ದರ್ಶನ್ ತಮ್ಮ ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರು, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 20 ದಿನಗಳು ಕಳೆಯಿತು. ಅಲ್ಲಿ ಹೋದ ಮೇಲೂ ಕೂಡ 3 ತಪ್ಪುಗಳನ್ನ ಮಾಡಿದ್ದಾರೆ ದರ್ಶನ್. ಜೈಲಿನಲ್ಲಿ ಕಿರಿಕ್ ಮಾಡಬೇಡಿ ಅಂತ ದರ್ಶನ್ ಪರ ವಕೀಲರು ಸೂಚನೆಯನ್ನ ಕೊಟ್ಟಿದ್ರು. ಇನ್ನೂ ಬೇರೆ ಬೇರೆ ಬೇಡಿಕೆಗಳಿಗೆ ಬ್ರೇಕ್ ಹಾಕುವಂತೆಯೂ ಕೂಡ ದರ್ಶನ್ಗೆ ವಕೀಲರು ಕಿವಿ ಮಾತನ್ನ ನೀಡಿದ್ರು. ಸನ್ನಡತೆಯೂ ಕೂಡ ಬೇಲ್ಗೆ ಸಹಕಾರ ಆಗತ್ತೆ, ಅದನ್ನ ಗಮನಿಸಿ ಕೂಡ ಬೇಲ್ ನೀಡಲಾಗತ್ತೆ ಅನ್ನೋದನ್ನ ಹೇಳಿದ್ರು ದರ್ಶನ್ ಪರ ವಕೀಲರು. ಆದರೆ ಅದ್ಯಾವುದನ್ನು ಕೂಡ ಕ್ಯಾರೆ ಅಂತ ಇಲ್ಲ ನಟ ದರ್ಶನ್. ನಟ ದರ್ಶನ್ಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ರು ದರ್ಶನ್ ಪರ ವಕೀಲರು. ಒಂದೊಂದೇ ಬೇಡಿಕೆಗಳು, ಬೇಡಿಕೆಗಳ ಸರಮಾಲೆಯೇ ಕೇಳಿ ಬರ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಯಾವುದೇ ರೀತಿಯ ಕಿರಿಕ್ ಆಗಿರ್ಬೋದು ಅಥವಾ ಇನ್ನಿತರ ಬೇಡಿಕೆಗಳನ್ನಾಗಿರ್ಬೋದು ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದನ್ನು ಹೇಳಿದರೂ ಕೂಡ ಅಂಥ ಬೇಡಿಕೆಗಳು ಬರ್ತಾನೇ ಇದ್ವು. ಬಳ್ಳಾರಿ ಜೈಲಿಗೆ ಹೋದ್ಮೇಲೂ ಕೂಡ ದರ್ಶನ್ ಒಂದಲ್ಲ ಒಂದು ತಪ್ಪುಗಳನ್ನು ಮಾಡ್ತಾನೇ ಇದ್ದಾರೆ, ಒಂದಲ್ಲ ವಿಚಾರದಲ್ಲಿ ಸುದ್ದಿ ಆಗ್ತಾನೆ ಇದ್ದಾರೆ. ಜೈಲಿನಲ್ಲಿ ಕಿರಿಕ್ ಮಾಡ್ಕೊಳ್ಬೇಡಿ ಯಾರ ಜೊತೆಗೂ, ಜೊತೆಗೆ ಸನ್ನಡತೆಯಿಂದ ನಡೆದುಕೊಂಡಿದ್ದೆ ಅದರಲ್ಲಿ ಅದು ಬೇಲ್ ಸಿಗೋದಕ್ಕೆ ಪೂರಕ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬೇಲ್ಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಬೇಲ್ ಕೊಡ್ತಾರೆ ಅನ್ನುವಂಥ ಒಂದಷ್ಟು ಸೂಚನೆಗಳನ್ನು ವಕೀಲರು ನೀಡಿದ್ರೂ ಕೂಡ ಅದ್ಯಾವುದಕ್ಕೂ ಕ್ಯಾರೆ ಅನ್ನದೇ ಹೇಳ್ತಾ ಇದ್ರು. ದರ್ಶನ್ ಈಗ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಬಳ್ಳಾರಿ ಕಾರಾಗೃಹದಲ್ಲಿ ಬೇಲ್ ಟೆನ್ಷನ್ನಲ್ಲಿದ್ದಾರೆ ದರ್ಶನ್. ಮಧ್ಯಾಹ್ನ ಜೈಲಿಗೆ ಭೇಟಿಯನ್ನ ನೀಡಲಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಬರ್ತಾರೆ ಇವತ್ತು. ವಕೀಲರ ಜೊತೆಗೆ ಜೈಲಿಗೆ ಆಗಮಿಸಲಿದ್ದಾರೆ ವಿಜಯಲಕ್ಷ್ಮಿ. ತಾಯಿ ಮಗನನ್ನ ನೋಡಬೇಕು ಅನ್ನುವಂಥದ್ದನ್ನ ದರ್ಶನ್ ಹೇಳ್ತಾ ಇದ್ದಾರೆ. ನಟ ದರ್ಶನ್ ಒಂದು ರೀತಿಯಲ್ಲಿ ಸೊರಗಿ ಹೋಗಿದ್ದಾರೆ, ಯಾಕಂದ್ರೆ ಈಗ ಇವತ್ತು ನ್ಯಾಯಾಂಗ ಬಂಧನ ಮುಕ್ತಾಯ ಆಗುತ್ತೆ, ಮುಂದೆ ಬೇಲ ಅಥವಾ ಜೈಲ ಅನ್ನೋದು ಕೂಡ ಡಿಸೈಡ್ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ತಾಯಿ ಬಂದಿಲ್ಲ ಅನ್ನುವಂಥ ಕೊರಗಿನಲ್ಲೂ ಕೂಡ ದರ್ಶನ್ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ಜೈಲಿಗೆ ಹೋದ್ಮೇಲೆ ಅಮ್ಮನನ್ನ ನೋಡಿಲ್ಲ, ಬಳ್ಳಾರಿ ಜೈಲು ಸೇರಿ 20 ದಿನಗಳಾಯಿತು. ಆದ್ರೂ ಕೂಡ ತಾಯಿ ಮೀನಾ ತೂಗುದೀಪ್ ಮಗನನ್ನ ನೋಡೋದಕ್ಕೆ ಜೈಲಿಗೆ ಹೋಗಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಬೇಸರದಿಂದ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ.